सर्व वेदांत सिद्धांतं गोचरं तमगोचरं गोविंदं परमानंदं सद्गुरुं प्रणतोस्म्यहं। अक्षय तृतीय अंद्रे अदरल्ली हेळिरुवंते अक्षयवादंतह फलवन्नु कोडुवंतद्दु अंत अंदरे वैशाख शुद्ध तृतीय एंबुदागियू हेळ्तारे, अक्षय तदीगे एंबुदागियू हेळ्तारे। हीगे अक्षय तृतीय अंत हेळुवंतद्दु बहळ विशेषवादंतह ओंदु दिन आगिरुत्तदे। ಇದರ ಮಹತ್ವ ಏನು ಎಂಬುದನ್ನು ನಾವು ತಿಳಿದುಕೊಳ್ಳುವುದಾದರೆ, ಅಕ್ಷಯ ತೃತೀಯದಂದು ಚತುರ್ಮುಖ ಬ್ರಹ್ಮನು ಮನುಕುಲಕ್ಕೆ ಸಂಬಂಧಿಸಿದಂತ ಮನುಕುಲಕ್ಕೆ ವಿಶೇಷವಾದಂತ ರೀತಿ ನಿಯಮಾವಳಿಗಳನ್ನು ರಚಿಸಿ ಅವನು ಹೇಗೆ ಬದುಕಬೇಕು, ಯಾವ ರೀತಿಯ ಸಂಸ್ಕೃತಿಯನ್ನು ಅಳವಡಿಸಿಕೊಳ್ಳಬೇಕು, ಇದರಿಂದ ಯಾವುದೇ ರೀತಿಯಾದಂತ ಪ್ರಯೋಜನವನ್ನು ಆತ ಪಡೆಕೊಳ್ಳಬಲ್ಲ ಎಂಬುದನ್ನು ಆತ ತಿಳಿಸಿ ಅದನ್ನು ಉದ್ಘೋಷಿಸಿದಂತ ಪರ್ವ ಕಾಲವೇ ಅಕ್ಷಯ ತೃತೀಯ ಎಂಬುದಾಗಿ ಕರೆಯಲಿಕ್ಕೆ ನಮಗೆ ಸಾಧ್ಯವಾಯಿತು। ಹಾಗೆ ಇಂದು ಆಚರಿಸುವಂತ ಧರ್ಮಗಳಿಗೆ ಅಕ್ಷಯ ಫಲವಿದೆ ಎಂಬಂತ ಕಾರಣದಿಂದಲೂ ಕೂಡ ಅದಕ್ಕೆ ನಾವು ಯಾವುದೇ ರೀತಿಯಾದಂತ ಕಾರ್ಯವನ್ನು ಮಾಡಿದರೂ ಕೂಡ ಅದು ಅಕ್ಷಯವಾದಂತ ಫಲವನ್ನು ನೀಡಲಿ ಎಂಬುದಾಗಿ ಬ್ರಹ್ಮದೇವನು ಅಂದು ವರವನ್ನು ಕೂಡ ಕೊಟ್ಟಿರುತ್ತಾನೆ। ಇದು ವಿಶೇಷವಾದಂತ ಪರ್ವಕಾಲ, ಅದರಿಂದ ಅಕ್ಷಯ ತೃತೀಯ ಅಂತ ಹೇಳುವಂತದ್ದು ಪ್ರತಿಯೊಬ್ಬರೂ ಕೂಡ ಅದನ್ನು ತಿಳಿದು ಅದನ್ನು ಆಚರಿಸಬೇಕಾದ್ದು ನಮ್ಮ ಧರ್ಮ ಆಗಿರುತ್ತದೆ। ಇದರಿಂದ ನಾವು ಬಹಳಷ್ಟು ಹೆಚ್ಚಿನದಾದಂತ ಪ್ರಯೋಜನವನ್ನು ಆ ದಿನದಂದು ನಾವು ಪಡೆದುಕೊಳ್ಳಲಿಕ್ಕೆ ಆ ಬ್ರಹ್ಮದೇವರ ಅನುಗ್ರಹದಿಂದ ನಮಗೆ ಸಾಧ್ಯವಾಗುತ್ತದೆ ಎಂಬುದನ್ನು ನಮ್ಮ ಪ್ರಾಜ್ಞರು ಮತ್ತು ಋಷಿಮುನಿಗಳು ನಮಗೆ ಅದನ್ನು ತಿಳಿಸಿ ಹೇಳಿದ್ದಾರೆ। ಆದ್ದರಿಂದ ಇಂದು ಆಚರಿಸುವ ಧರ್ಮ ಕಾರ್ಯಗಳಿಗೆ ಅಕ್ಷಯ ಫಲವಿದೆ ಎಂಬ ಆ ಬ್ರಹ್ಮದೇವರ ವರವನ್ನು ನಾವು ಅನುಸರಿಸಿಕೊಂಡು ನಾವು ವಿಶೇಷವಾಗಿ ಅಂದು ಕಾರ್ಯಗಳನ್ನು ನಾವು ಹಮ್ಮಿಕೊಳ್ಳಬೇಕು, ಅದನ್ನು ಆಚರಿಸಬೇಕು। ಹಾಗಾದರೆ ಇದರ ಮಹತ್ವ ಏನು, ಇದರ ಹಿಂದಿನವರು ಹೇಗೆ ಇದರಿಂದ ಸುಕೃತಿಯನ್ನು ಪಡೆದರು ಎಂಬುದನ್ನು ನಾವು ತಿಳಿದುಕೊಳ್ಳುವುದಾದರೆ, ಹಿಂದೆ ಬಲಿರಾಜನಿಗೂ ಮತ್ತು ದೇವಲೋಕದ ಅರಸನಾದಂತಹ ಇಂದ್ರನಿಗೂ ಒಮ್ಮೆ ಯುದ್ಧವು ನಡೆದಂತಹ ಸಂದರ್ಭದಲ್ಲಿ ಬಲಿಚಕ್ರವರ್ತಿಯಿಂದ ಪರಾಜಯ ಹೊಂದಿದಂತಹ ದೇವರಾಜನು ಮತ್ತೆ ಮೇರು ಪರ್ವತದ ಮರೆಯಲ್ಲಿ ಆತ ಅಡಗಿ ಕುಳಿತಿದ್ದ, ಯಾಕಂದರೆ ಸ್ವರ್ಗಕ್ಕೆ ಆತನಿಗೆ ಹೋಗಲಿಕ್ಕೆ ಆಗಲಿಲ್ಲ, ಬಲಿಚಕ್ರವರ್ತಿ ಸ್ವರ್ಗವನ್ನು ವಶಪಡಿಸಿಕೊಂಡಿದ್ದ। ಇಂತಹ ಸಂದರ್ಭದಲ್ಲಿ ದೇವಗುರುವಾದಂತಹ ಬೃಹಸ್ಪತಿಗಳು ಇಂದ್ರನ ಬಳಿಗೆ ಬಂದು, ನೀನು ಅಕ್ಷಯ ತೃತೀಯ ದಿನದಂದು ದೇವತೆಗಳೆಲ್ಲರನ್ನೂ ಕೂಡ ನೀನು ಜೊತೆಯಲ್ಲಿ ಸೇರಿಸಿಕೊಂಡು ಜಪ ತಪ ಹೋಮ ಹವನ ಯಜ್ಞ ಯಾಗಾದಿಗಳನ್ನು ಮಾಡುವುದರಿಂದ ನೀನು ಅಕ್ಷಯವಾದಂತಹ ಫಲವನ್ನು ಆ ದಿನವನ್ನು ಪಡೆದು ಮುಂದೆ ನೀನು ಸ್ವರ್ಗದ ಅಧಿಕಾರಿಯಾಗಿ ಮತ್ತೆ ಕುಳಿತುಕೊಳ್ಳಬಹುದು, ಅದರ ಫಲವನ್ನು ಅನುಭವಿಸಬಹುದು ಎಂಬಂತಹ ಸೂಚನೆಯನ್ನು ಇಟ್ಟ ಮೇರೆಗೆ ದೇವೇಂದ್ರನು ದೇವತೆಗಳನ್ನೆಲ್ಲ ಸೇರಿ ಆ ಕಾರ್ಯವು ಮಾಡಲಾಗಿ ಮತ್ತೆ ಆತ ದೇವಲೋಕದ ಸಿಂಹಾಸನವನ್ನು ಏರಲಿಕ್ಕೆ ತನ್ಮೂಲಕ ಅಲ್ಲಿ ಸಾಧ್ಯವಾಯಿತು। ಹಾಗಾಗಿ ನಾವು ಅಕ್ಷಯ ತೃತೀಯದಂದು ಮುಹೂರ್ತವನ್ನು ನೋಡಬೇಕು ಅಂತಿಲ್ಲ, ನಾವು ಯಾವುದೇ ಒಂದು ಒಳ್ಳೆಯ ಕಾರ್ಯಗಳನ್ನು ಮಾಡುವುದಾದರೆ ಪುರೋಹಿತರನ್ನು ಸಂಧಿಸಿ ಕೇಳ್ತೇವೆ, ಅಥವಾ ನಾವು ಆ ಕಾರ್ಯವನ್ನು ಮಾಡಬಹುದಾ, ಆ ದಿನ ಅಂತ ಹೇಳುವಂಥದ್ದು ನಮಗೆ ಶುಭದಾಯಕವು ಎಂಬುದಾಗಿ ನಾವು ಕೇಳುವುದುಂಟು। ಆದರೆ ಈ ಅಕ್ಷಯ ತೃತೀಯದಂದು ನಾವು ಯಾವುದೇ ರೀತಿಯಾದಂತಹ ಈ ರೀತಿ ಮುಹೂರ್ತವನ್ನು ಕೇಳಬೇಕು ಅಂತಿಲ್ಲ, ಬೆಳಿಗ್ಗೆ 6ರಿಂದ ಸಂಜೆ 6ರ ತನಕ ಶುಭ ಮುಹೂರ್ತವೇ ಆಗಿದೆ। ನೀವು ಯಾವುದೇ ರೀತಿಯಾದಂಥ ಉತ್ತಮ ಕಾರ್ಯಗಳನ್ನು ಮಾಡಿದರೂ ಕೂಡ ಅದು ಅಕ್ಷಯವಾದಂಥ ಫಲವನ್ನು ನೀಡಿ ನಿಮಗೆ ಸುಖ ಸಂಪತ್ತು ಜ್ಞಾನ ವೈರಾಗ್ಯ ಎಲ್ಲವನ್ನೂ ಅಲ್ಲಿ ಅನುಗ್ರಹಿಸಲಿಕ್ಕೆ ಅಲ್ಲಿ ಸಾಧ್ಯ ಉಂಟು। ಅಂತಹ ವಿಶೇಷವಾದಂತಹ ದಿನ ಇದಾಗಿರುತ್ತದೆ, ದಿನ ಪೂರ್ತಿ ಅಂದು ಶುಭವೆಂಬುದೇ ಜನರ ನಂಬಿಕೆಯೂ ಕೂಡ ಆಗಿದೆ। ಹಾಗಾಗಿ ಭಕ್ತ ಕುಚೇಲನನ್ನು ಸತ್ಕರಿಸಿತ್ತು, ಯಾಕಂದರೆ ಎಲ್ರಿಗೂ ಗೊತ್ತುಂಟು ಆತ ಎಷ್ಟು ಬಡವನಾಗಿದ್ದ ಅಂತ। ಆದರೆ ಆ ದಿನದಂದು ಭಗವಂತನಿಗೆ ನೀಡಿದಂತಹ ಕಿಂಚಿತ್ತು ಅಂತೇಳುವಂಥದ್ದು ಅದು ಅಕ್ಷಯವಾದಂತಹ ಪುಣ್ಯ ಫಲವನ್ನು ನೀಡಿ ಆ ಕುಚೇಲನನ್ನು ಭಗವಂತ ಅನುಗ್ರಹಿಸಿದ ಎಂಬ ಕತೆ ಜನಜನಿತವಾದಂತಹ ವಿಚಾರವಾಗಿರುತ್ತದೆ। ಹಾಗೆ ಮುಖ್ಯವಾಗಿ ಪ್ರಪಂಚದಲ್ಲಿ ಅತ್ಯಂತ ಮುಖ್ಯವಾದಂಥ ವಿಶೇಷವಾದಂತಹ ಮತ್ತು ಸಾರವುಳ್ಳಂತಹ ಒಂದು ಗ್ರಂಥ ಅಂತ ಹೇಳಿದರೆ ಅದು ಮಹಾಭಾರತ।
ಮಹಾತ್ಮರಾದಂತಹ ವೇದವ್ಯಾಸರು ಮಹಾಗಣಪತಿಯನ್ನು ಕರೆಸಿಕೊಂಡು ಮಹಾಭಾರತ ಎಂಬಂತಹ ವಿಶೇಷವಾದಂತಹ ಗ್ರಂಥವನ್ನು ಗಣಪತಿಯ ಮೂಲಕ ಅಲ್ಲಿ ಬರೆಸಿದರು. ಯಾಕಂದರೆ ಅದು ಪಂಚಮ ವೇದ ಅಂತ ಅನ್ನಿಸಿಕೊಂಡಿದೆ. ಅಂತಹ ಶ್ರೇಷ್ಠವಾದಂತಹ ಗ್ರಂಥವು ಕೂಡ ಅಂದೇ ರಚನೆಯಾಗಿದೆ. ಇಂದು ಆಚರಿಸುವಂತಹ ಧರ್ಮಗಳಿಗೆ ಅಕ್ಷಯ ಫಲವಿರುವುದರಿಂದ ಈ ದಿನ ವಿವಾಹ, ಉಪನಯನ, ಗೃಹ ಪ್ರವೇಶ ಇತ್ಯಾದಿ ಇತ್ಯಾದಿ ಎಲ್ಲ ಕಾರ್ಯಗಳನ್ನು ಮಾಡುವುದರಿಂದ ಅದರಿಂದ ಹೆಚ್ಚಿನದಾದಂತಹ ಅನುಕೂಲವನ್ನು ಜನರು ಪಡೆಯಬಹುದು ಎಂಬಂಥ ನಂಬಿಕೆಯಿಂದ ಅದನ್ನು ಆಚರಿಸುವುದು ಉಂಟು. ಹಾಗೆ ಸ್ನಾನ, ತಪಸ್ಸು, ಅಧ್ಯಯನ, ತರ್ಪಣ ಇವೆಲ್ಲವೂ ಕೂಡ ಮನುಷ್ಯನಿಗೆ ಮೋಕ್ಷದಾಯಕವಾದುದು, ಪುಣ್ಯಕಾರವಾದುದು, ತನ್ಮೂಲಕ ಹೆಚ್ಚಿನದಾದಂತಹ ಆತ ಶುಭವನ್ನು ಪಡೆಯಲಿಕ್ಕೆ ಸಾಧ್ಯ ಉಂಟು. ಆದ್ದರಿಂದ ಇಂತಹ ಕರ್ಮಗಳನ್ನು ಕೂಡ ಈ ದಿನದಂದು ಮಾಡುವುದರಿಂದ ನಾವು ಹೆಚ್ಚಿನದಾದಂಥ ಶ್ರೇಯಸ್ಸನ್ನು ಪಡೆಯಬಹುದು. ಮುಖ್ಯವಾಗಿ ಚಿನ್ನವೆಂದರೆ ಹಿರಣ್ಯ ಅಂತ ಹೇಳ್ತೇವೆ. ಹಿರಣ್ಯ ಅಂತ ಹೇಳಿದರೆ ಅಲ್ಲಿ ನಾವು ಭಗವಂತನನ್ನು ಹಿರಣ್ಯ ಗರ್ಭ ಅಂತ ಹೇಳಿ ಕರಿತೇವೆ. ಅಂದರೆ ಚತುರ್ಮುಖ ಬ್ರಹ್ಮ ಸೃಷ್ಟಿಕರ್ತನನ್ನು ನಾವು ಹಿರಣ್ಯ ಗರ್ಭ ಎಂಬುದಾಗಿ ಕರೆಯುವುದು ಉಂಟು. ಹಾಗಾಗಿ ಚಿನ್ನ ಬ್ರಹ್ಮನ ಸಂಕೇತವಾದ್ದರಿಂದ ಬ್ರಹ್ಮನ ಸಂಕೇತವಾದಂತಹ ಚಿನ್ನದ ಖರೀದಿಗೆ ಇಂದು ಹೆಚ್ಚಿನದಾದಂತಹ ಪ್ರಾಶಸ್ತ್ಯವನ್ನು ನೀಡುತ್ತೇವೆ. ನಾವು ಎಲ್ಲ ಕಡೆ ನೋಡ್ತೇವೆ, ಅಕ್ಷಯ ತೃತೀಯ ಅಂತ ಹೇಳಿದರೆ ಎಲ್ಲರೂ ಕೂಡ ಚಿನ್ನವನ್ನು ಖರೀದಿ ಮಾಡಲಿಕ್ಕೆ ಮುಗಿಬೀಳುವುದನ್ನು ಕಾಣ್ತೇವೆ. ಕೆಲವರಿಗೆ ಗೊತ್ತಿಲ್ಲ ಯಾಕೆ ನಾವು ಹೀಗೆ ಚಿನ್ನವನ್ನು ಖರೀದಿಸಲಿಕ್ಕೆ ಅಂದು ಮುಗಿಬೀಳ್ತಾರೆ. ಅಂದರೆ ಮುಖ್ಯವಾಗಿ ಅದು ಬ್ರಹ್ಮನ ಸಂಕೇತ. ಹಾಗಾಗಿ ಸೃಷ್ಟಿಕರ್ತನಾದಂಥ ಬ್ರಹ್ಮನ ಸಂಕೇತವಾದಂಥ ಚಿನ್ನವನ್ನು ಖರೀದಿಸುವುದರಿಂದ ನಮ್ಮ ಜೀವನ ಪೂರ್ತಿ ನಾವು ಹೆಚ್ಚಿನದಾದಂಥ ಶ್ರೇಯಸ್ಸನ್ನು ಪಡೆಯಬಹುದು, ಬ್ರಹ್ಮನ ಅನುಗ್ರಹಕ್ಕೆ ಪಾತ್ರರಾಗಬಹುದು ಎಂಬಂಥ ಕಲ್ಪನೆಯಿಂದ ಅಂದು ಚಿನ್ನವನ್ನು ಖರೀದಿಸಲಿಕ್ಕೆ ಜನ ಮುಗಿಬೀಳ್ತಾರೆ. ಹಾಗೆ ಅಕ್ಷಯ ತೃತೀಯದಂದು ಚಿನ್ನವನ್ನು ಕರಗಿಸಿ ಅಥವಾ ಚಿನ್ನವನ್ನು ತೇದು ಮಕ್ಕಳಿಗೆ ಅನ್ನಪ್ರಾಶನ ಮಾಡುವ ಕ್ರಮ ಇದೆ. ಯಾಕಂದರೆ ಪ್ರತಿಯೊಂದು ಹುಟ್ಟಿದ ಮಗುವಿಗೂ ಅನ್ನಪ್ರಾಶನ ಮಾಡುವಂಥ ಕ್ರಮ ಅಂತೇಳುವಂಥದ್ದು ಉಂಟು. ಹಾಗೆ ಬ್ರಹ್ಮನ ಸಂಕೇತವಾದಂಥ ಚಿನ್ನವನ್ನು ನಾವು ತೇದು ಅಂದು ನಾವು ಮಕ್ಕಳಿಗೆ ಅನ್ನಪ್ರಾಶವನ್ನು ಮಾಡಿತುಂತಾದರೆ ಮುಂದೆ ಭವಿಷ್ಯತ್ತಿನಲ್ಲಿ ಮಕ್ಕಳಿಗೆ ಆ ಮಾತು ಅಂತೇಳುವಂಥದ್ದು, ಬುದ್ಧಿ ಅಂತೇಳುವಂಥದ್ದು ಅದು ಸದ್ಬುದ್ಧಿಯಾಗಿ ಮಾತು ಅಂತೇಳುವಂಥದ್ದು ಅದು ಮಾಣಿಕ್ಯ ರೀತಿಯಲ್ಲಿ ಆ ಮಕ್ಕಳಿಗೆ ಬರುತ್ತದೆ ಎಂಬಂಥ ಸದುದ್ದೇಶದಿಂದ ಅಕ್ಷಯ ತೃತೀಯದಂದು ಅನ್ನಪ್ರಾಶನ ಮಾಡುವುದರಿಂದ ಹೆಚ್ಚಿನದಾದಂತಹ ಪ್ರಯೋಜನವನ್ನು ಪಡಿಲಿಕ್ಕೆ ಸಾಧ್ಯ ಉಂಟು. ಅದನ್ನು ಜನರು ಆಚರಿಸುತ್ತಲೂ ಇದ್ದಾರೆ. ಹಾಗೆ ಈ ಮಾಸವು ವಸಂತ ಋತುವಿನ ಕೊನೆಯ ಕಾಲವಾಗಿದ್ದು ಮಾಸ ನಿಯಮಾನುಸಾರವಾಗಿ ಮತ್ತು ಮಧುಸೂದನಿಗೆ ಇದು ಸಮರ್ಪಿತವಾದಂತಹ ಮಾಸವು ಇದಾಗಿರುತ್ತದೆ. ಅಕ್ಷಯ ತೃತೀಯ ಪರಶುರಾಮ ಜಯಂತಿ ಎಂಬುದಾಗಿ ಕರೀತೇವೆ. ನೋಡಿ, ಭಗವಂತನ ದಶ ಅವತಾರಗಳಲ್ಲಿ ಪರಶುರಾಮ ಅವತಾರ ಅಂತ ಹೇಳುವಂಥದ್ದು ಬಹಳ ವಿಶೇಷ. ಪರಶುರಾಮನ ಕಥೆ ಅಂತೇಳುವಂಥದ್ದು ಬಹಳ ವಿಶೇಷವಾದಂಥದ್ದು ಮತ್ತು ಅದು ಕೂಡ ಬಹಳ ಆಸಕ್ತಿದಾಯಕ, ಕುತೂಹಲ ಮತ್ತು ವಿಶೇಷವಾಗಿ ನಮಗೆ ಅದರಿಂದ ತಿಳ್ಕೊಳ್ಳಬೇಕಾದಂಥ ವಿಚಾರಗಳು ಇದ್ದಾವೆ. ಅಂತಹ ಪರಶುರಾಮರು ಜನಿಸಿದ್ದು ಅಕ್ಷಯ ತೃತೀಯದಂದು, ಹನುಮ ಜಯಂತಿ ಕೂಡ ಅಂದು ವಿಶೇಷವಾಗಿ ನರಸಿಂಹ ಜಯಂತಿ. ಆ ಸಂದರ್ಭದಲ್ಲೂ ಕೂಡ ನಾವು ಇರುವಂಥದ್ದು, ಈ ಮಾಸದಲ್ಲಿ ಇರುವಂಥದ್ದು ಕೂಡ ವಿಶೇಷವಾಗಿರುತ್ತದೆ. ಹಾಗಾಗಿ ಅಕ್ಷಯ ತೃತೀಯದಂದು ರವಿ ಮತ್ತು ಚಂದ್ರ ಏಕಕಾಲದಲ್ಲಿ ಅತ್ಯುಚ್ಚ ಪ್ರಮಾಣದ ತಲುಪಿ ಉಚ್ಚರಾಶಿಯಲ್ಲಿ ಉಜ್ವತೆಯನ್ನು ಉಂಟಾಗುತ್ತದೆ. ಇದು ಈ ಸಂದರ್ಭದಲ್ಲಿ ಬಹಳ ಬಹಳ ವಿಶೇಷವಾದಂಥ ದಿನ. ಯಾಕಂದರೆ ನಾವು ಪ್ರತಿಯೊಂದಕ್ಕೂ ನಾವು ಗ್ರಹಕುಂಡಲಿಯನ್ನು ನಾವು ನೋಡ್ತೇವೆ, ಗ್ರಹಕುಂಡಲಿಯಿಂದ ಭವಿಷ್ಯತ್ವವನ್ನು ತಿಳ್ಕೊಳ್ತೇವೆ, ಒಬ್ಬನ ಭವಿಷ್ಯ ಹೇಗೆ ಉಂಟು ಅಂತ ಜಾತಕಾದಿಗಳನ್ನು ನೋಡ್ತೇವೆ. ಗುರು ಉಚ್ಚನಾಗಿದ್ದಾನೋ, ಶನಿಯ ಸ್ಥಾನ ಎಲ್ಲಿದೆ, ರಾಹು ಕೇತು ಹೀಗೆ ಇತ್ಯಾದಿ ಇತ್ಯಾದಿ. ಆದರೆ ಈ ಅಕ್ಷಯ ತೃತೀಯದಂದು ಇಲ್ಲಿ ಉಚ್ಚರಾಶಿಯಲ್ಲಿ ಉಜ್ವತೆಯಲ್ಲಿ ಈ ರವಿ ಮತ್ತು ಚಂದ್ರರು ಉಂಟಾಗುವುದರಿಂದ ಹಾಗಾದರೆ ಇದರಿಂದ ಏನು ಪ್ರಯೋಜನ, ಇದರ ವಿಶೇಷತೆ ಏನು ಎಂಬುದನ್ನು ನಾವು ಕಾಣುವುದಾದರೆ ಸೂರ್ಯನು ಆತ್ಮಕಾರಕನಾದರೆ ಚಂದ್ರನು ಮನೋಕಾರಕ. ಹೀಗಾಗಿ ಮನಸ್ಸು ಮತ್ತು ಆತ್ಮ ಪರಿಪೂರ್ಣತೆ ಹೊಂದುವಂತಹ ದಿನ ಅಕ್ಷಯ ತೃತೀಯವಾಗಿದೆ. ಅಂದು ಒಂದು ವೇಳೆ ಯಾರಾದರೂ ವಿವಾಹವಾದರೆ ಆ ಜೀವನ ಎಂಬುದು ಅಲ್ಲಿ ಗಟ್ಟಿಯಾಗುತ್ತದೆ. ಯಾಕಂದರೆ ಆ ಗ್ರಹಗತಿ ಅಂತೇಳುವಂಥದ್ದು, ಆ ಮನಸ್ಸು ಅಂತೇಳುವಂಥದ್ದು ಮನುಷ್ಯನಿಗೆ ಪ್ರತಿಯೊಂದಕ್ಕೂ ಕಾರಣವಾಗ್ತದೆ. ಯಾರಿಗಾದರೂ ಮನಸ್ಸು
ಖಿನ್ನತೆ ಉಂಟಾದರೆ ಅಥವಾ ಮನಸ್ಸಿನಲ್ಲಿ ಹೆದರಿಕೆ ಉಂಟಾದರೆ ಯಾವ ಕಾರ್ಯವನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಹಾಗಾದರೆ ಒಬ್ಬ ಮನುಷ್ಯನ ಶ್ರೇಯಸ್ಸು ಅಂತ ಹೇಳುವಂಥದ್ದು ಆತನ ಮನಸ್ಸನ್ನು ಹೊಂದಿದೆ. ಹಾಗಾದರೆ ಕೇವಲ ಮನಸ್ಸಿದ್ದರೆ ಸಾಕು? ಇಲ್ಲ, ಆ ಆತ್ಮಬಲ ಅಂತ ಹೇಳುವಂಥದ್ದು ಬೇಕು. ಆದರೆ ಈ ಅಕ್ಷಯ ತೃತೀಯದಂದು ಮನಸ್ಸು ಮತ್ತು ಆತ್ಮವು ಕೂಡ ಅಂದು ಉಚ್ಚವಾದಂಥ ಸ್ಥಾನವನ್ನು ಪಡ್ಕೊಳ್ಳುವುದರಿಂದ ಆ ದಿನವಾದಂತಹ ವಿವಾಹಕ್ಕೆ ಹೆಚ್ಚಿನದಾದಂತಹ ಗಟ್ಟಿತನ ಉಂಟಾಗುತ್ತದೆ ಎಂಬ ಕಾರಣಕ್ಕೆ ಅಂದು ವಿಶೇಷವಾಗಿ ಹೆಚ್ಚು ಹೆಚ್ಚು ಮದುವೆಗಳನ್ನು ಆಯೋಜಿಸುವುದನ್ನು ನಾವು ಕಾಣ್ತಾ ಇದ್ದೇವೆ. ಹಾಗೆ ಇದರ ಆಚರಣೆ ಬಹಳ ವಿಶೇಷವಾಗಿ ಇರುತ್ತದೆ ಅರುಣೋದಯದ ಕಾಲದಲ್ಲಿ. ಹಾಗಾದರೆ ಇದನ್ನು ನಾವು ಹೇಗೆ ಈ ಅಕ್ಷಯ ತೃತೀಯವನ್ನು ನಾವು ಆಚರಿಸಬಹುದು, ಇದರ ಕ್ರಮ ಹೇಗೆ ಎಂಬುದನ್ನು ನಾವು ತಿಳಿಯುವುದಾದರೆ ಅರುಣೋದಯದ ಕಾಲದಲ್ಲಿ ಎದ್ದು ತಣ್ಣೀರಿನಲ್ಲಿ ಸ್ನಾನ ಮಾಡಿ ಮಧುಸೂದನನ ಪ್ರೀತಿಗಾಗಿ ನಡೆಯುವ ಇಂದಿನ ವೈಶಾಖ ಸ್ನಾನಕ್ಕೆ ಅಕ್ಷಯ ಫಲ ಎಂಬುದನ್ನು ಇಲ್ಲಿ ಪ್ರಾಜ್ಞರು ಹೇಳ್ತಾರೆ. ಹಾಗಾಗಿ ಈ ದಿನ ನಾವು ಯಾವುದೇ ರೀತಿಯಾದಂಥ ಒಳ್ಳೆಯ ಕೆಲಸವನ್ನು ಮಾಡಿದರೂ ಕೂಡ ಅಕ್ಷಯವಾದಂಥ ಫಲ ಅಂತೇಳುವಂಥದ್ದು ಸತ್ಯ. ಹೀಗೆ ವಿಶೇಷ ಇಂದು ಜಪ ತಪಗಳನ್ನು ಮಾಡಬೇಕು. ಯಾಕಂದರೆ ನಮ್ಮ ಈ ಜೀವನದಲ್ಲಿ ನಾವು ಯಾವುದೇ ರೀತಿಯಾದಂಥ ಆಸ್ತಿ ಪಾಸ್ತಿ ಯಾವುದನ್ನು ಸಂಪಾದನೆ ಮಾಡಿದರೂ ಅದು ನಮ್ಮ ಈ ದೇಹ ಅಂತ ಇರುವವರೆಗೆ ಮಾತ್ರ ಅದು ನಮಗೆ ದೊರೆಯುತ್ತದೆ. ತದನಂತರ ನಾವು ಸತ್ತು ಮತ್ತೊಂದು ಜನ್ಮದಲ್ಲಿ ಹುಟ್ಟಿದಾಗ ಅಯ್ಯೋ ನಾನು ಇಷ್ಟು ಆಸ್ತಿ ಮಾಡಿದ್ದೆ ಅದು ಅಲ್ಲೇ ಉಂಟು ಇಲ್ಲಿ ಉಂಟು ಎಂಬುದು ನೆನಪು ಬಂದರೂ ಕೂಡ ಅದು ಮತ್ತೆ ನಮಗೆ ಯಾರು ಮರಳಿ ಕೊಡಲಾರರು. ಹಾಗಾದರೆ ಅದು ನಮಗೆ ಸಿಗುವುದು ಹೇಗೆ? ನಾವು ಮಾಡುವಂಥ ಪುಣ್ಯ ಕಾರ್ಯ, ಅದಕ್ಕಾಗಿ ಈ ಅಕ್ಷಯ ತೃತೀಯದಂದು ವಿಶೇಷವಾಗಿ ಜಪ ತಪಗಳನ್ನು ಮಾಡಬೇಕು, ದಾನ ಧರ್ಮಾದಿಗಳನ್ನು ಮಾಡಬೇಕು. ಸಾಧ್ಯವಾದರೆ 1000 ಗಾಯತ್ರಿ ಮಂತ್ರವನ್ನು ಮಾಡಿದರೆ ವಿಶೇಷವಾದಂತಹ ಶಕ್ತಿ ಮತ್ತು ಫಲ ಅಲ್ಲಿ ಉಂಟಾಗುತ್ತದೆ. ಮಧ್ಯಾಹ್ನದ ನಂತರ ಭಾಗವತ ಪಠಣ ಮಾಡಬೇಕಂತೆ. ಅದು ಸಾಧ್ಯವಾಗದಿದ್ದರೆ ಶ್ರವಣವನ್ನಾದರೂ ಮಾಡಬೇಕು. ಭಾಗವತ ಶ್ರವಣ ಪಠಣ ಅಂತೇಳುವಂಥದ್ದು ಕೂಡ ವಿಶೇಷವಾದಂತಹ ನಮಗೆ ಶಕ್ತಿಯನ್ನು ಕೊಡುವಂಥದ್ದು. ಹಾಗೆ ಪಿತೃತರ್ಪಣ, ಸಂಜೆ ಪರಶುರಾಮ ದೇವರ ಪೂಜೆ ಪಿತೃಗಳಿಗೆ. ಯಾಕಂದರೆ ನಾವು ಹಬ್ಬ ಹರಿದಿನಗಳಾಗಲಿ ಅಥವಾ ಯಾವುದೇ ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸಲಿ ನಾವು ಅಲ್ಲಿ ಪಿತೃಗಳಿಗೆ ತರ್ಪಣವನ್ನು ಕೊಟ್ಟಾಗ ಪಿತೃಗಳಿಗೂ ಅಲ್ಲಿ ಹೆಚ್ಚಿನದಾದಂಥ ಪುಣ್ಯ ಸಿಗ್ತದೆ, ತನ್ಮೂಲಕ ನಮಗೆ ಪಿತೃಗಳ ಆಶೀರ್ವಾದ ಅಂತ ಹೇಳುವಂಥದ್ದು ಸಿಗ್ತದೆ. ಹಾಗಾಗಿ ಶುಭ ಸಂದರ್ಭಗಳಲ್ಲಿ ಪಿತೃತರ್ಪಣವನ್ನು ಮಾಡಬೇಕು. ಪರಶುರಾಮ ಜಯಂತಿಯೂ ಕೂಡ ಆದ್ದರಿಂದ ಪರಶುರಾಮ ದೇವರ ಪೂಜೆಯನ್ನು ಮಾಡಬೇಕು. ಹಾಗೆ ಆ ದೇವರಿಗೆ ಅರ್ಘ್ಯ ಪ್ರದಾನವನ್ನು ಮಾಡುವಂಥದ್ದು ಆ ಅಕ್ಷಯ ತೃತೀಯದ ವಿಶೇಷತೆಗಳಲ್ಲಿ ಬಹು ಮುಖ್ಯವಾದದ್ದು. ಹಾಗಾದರೆ ಇದರ ಮಹತ್ವ ಏನಂದರೆ ಇಂದು ಗಂಗಾ ನದಿಯಲ್ಲಿ ಸ್ನಾನ ಮಾಡಬೇಕು. ಗಂಗಾ ಮಾತೆಗೆ ಯಾಕೆ ಆ ದಿನ ಗಂಗಾ ಮಾತೆಗೆ ತರ್ಪಣವನ್ನು ಕೊಡಬೇಕು ಅಥವಾ ಅಲ್ಲಿ ಸ್ನಾನವನ್ನು ಮಾಡಬೇಕು ಅಂತಿದ್ದರೆ ಇದು ಅಕ್ಷಯ ತೃತೀಯದಂದು ಗಂಗಾ ಮಾತೆ ಸ್ವರ್ಗದಿಂದ ಭೂಮಿಗೆ ಇಳಿದು ಬಂದ ದಿನ ಆಗಿರ್ತದೆ. ಎಲ್ರಿಗೂ ಗೊತ್ತುಂಟು, ಭಗೀರಥನ ಪ್ರಯತ್ನದಿಂದ ಗಂಗಾ ಮಾತೆ ಭೂಮಿಗೆ ಇಳಿದು ಬಂದಿದ್ದಾಳೆ ಅಂತ. ಅದಕ್ಕೆ ಹಿನ್ನೆಲೆ ಅಂತೇಳುವಂಥದ್ದು ಬಹಳ ಇದೆ. ಸೂಕ್ಷ್ಮವಾಗಿ ವೀಕ್ಷಕರಿಗೆ ಅಲ್ಲಿ ತಿಳಿಸುವುದಾದರೆ, ಹಿಂದೆ ಕಾಲೇಯದಾನವರೆನ್ನುವ ಅಂತಹ ರಾಕ್ಷಸರು ಅವರು ಸಮುದ್ರದ ತಳದಲ್ಲಿ ಅಡಗಿ ಕುಳಿತಿದ್ದು ರಾತ್ರಿಯ ಹೊತ್ತಿನಲ್ಲಿ ಮೇಲೆ ಬಂದು ಯಜ್ಞ ಯಾಗಾದಿಗಳನ್ನು ಕೆಡವುತ್ತಾ ಬ್ರಾಹ್ಮಣರನ್ನು ಕೊಲ್ಲುತ್ತಾ ಸತ್ಕರ್ಮವನ್ನು ಮಾಡುವವರನ್ನು ದ್ವೇಷಿಸುತ್ತಾ ಅಲ್ಲಿ ತೊಂದರೆ ಕೊಡ್ತಾ ಇದ್ದರು. ಯಾಕಂದರೆ ಅಲ್ಲಿ ವೃತ್ರಾಸುರನನ್ನು ವಧೆಯಾದ ನಂತರ ವೃತ್ರಾಸುರ ಅನುಯಾಯಿಗಳೇ ಕಾಲೇಯದಾನರಾಗಿದ್ದರು. ಹಾಗಾದರೆ ದೇವತೆಗಳನ್ನು ವಿರೋಧಿಸುತ್ತಿದ್ದಂಥ ಈ ರಾಕ್ಷಸರು ಇಲ್ಲಿ ಭೂಮಿಯಲ್ಲಿ ಬ್ರಾಹ್ಮಣರು ಮಾಡುವಂಥ ಯಜ್ಞಯಾಗಾದಿಗಳಿಂದ ಹವಿಸ್ಸನ್ನು ಪಡೆದಂಥ ದೇವತೆಗಳು ಅಲ್ಲಿ ಸುಕೃತಿಯನ್ನು ಪಡೀತಾರೆ, ಸಂತೋಷವನ್ನು ಹೊಂದುತ್ತಾರೆ ಎಂಬಂಥ ಕಾರಣದಿಂದ ಇಲ್ಲಿ ಬ್ರಾಹ್ಮಣರ ನಾಶಕ್ಕೆ ಅವರು ಪ್ರತಿಜ್ಞೆಯನ್ನು ಮಾಡಿರುವಂಥದ್ದು. ಇದನ್ನು ತಪ್ಪಿಸುವುದಕ್ಕಾಗಿ ದೇವತೆಗಳು ಹೋಗಿ ಬ್ರಹ್ಮನಲ್ಲಿ ಕೇಳಿಕೊಂಡ ಮೇರೆಗೆ ಅಗಸ್ತ್ಯರು ಅಲ್ಲಿ ಸಮುದ್ರವನ್ನು ಪಾನ ಮಾಡಿದರು. ಯಾಕಂದರೆ ಆ ಕಾಲಯದಾನವರು ಅಡಗುವಂಥದ್ದು ಸಮುದ್ರದ ಕೆಳಗಿನಲ್ಲಿ ಪ್ರದೇಶದಲ್ಲಿ, ಪಾತಾಳ ಲೋಕಕ್ಕೆ ಹೋಗಿ ಅವರನ್ನು ಕೊಲ್ಲಿಕ್ಕೆ ಯಾರಿಗೂ ಸಾಧ್ಯವಿರಲಿಲ್ಲ. ಅದಕ್ಕಾಗಿ ಸಮುದ್ರವನ್ನು ಅಲ್ಲಿ ಶೋಷಿಸಿದ್ದುಂತಾದರೆ ತದನಂತರ ಅಲ್ಲಿ ಹೋಗಿ ಅವರನ್ನು ಕೊಲ್ಲಿಕ್ಕೆ ಸಾಧ್ಯ ಉಂಟು ಎಂಬ ಕಾರಣದಲ್ಲಿ ಅಗಸ್ತ್ಯರನ್ನು ಕೇಳಿಕೊಂಡಂಥ ಸಂದರ್ಭದಲ್ಲಿ ಅಗಸ್ತ್ಯರು ದೇವತೆಗಳ ಕೋರಿಕೆ ಮೇರೆಗೆ ಅಲ್ಲಿ ಅಗಸ್ತ್ಯರು ಸಮುದ್ರವನ್ನು ಪಾನ ಮಾಡಿದಂಥ ಸಂದರ್ಭ, ಕಾಲೇಯದಾನವರು ಅಡಗಿದ್ದನ್ನು ಹುಡುಕಿ ಅಲ್ಲಿ ಕೊಂದಂಥ ಮೇಲೆ ಮತ್ತೆ ಪುನಃ ಸಮುದ್ರವನ್ನು ತುಂಬಿಸಬೇಕು ಅಂತ ಅಲ್ಲಿ ದೇವತೆಗಳು ಕೇಳಲಾಗಿ ಅಲ್ಲಿ ಅಗಸ್ತ್ಯರು ಹೇಳ್ತಾರೆ, ಪಾನ ಮಾಡುವುದು ಮಾತ್ರ ನನ್ನ ಕೆಲಸ, ಅದನ್ನು ಮತ್ತೆ ತುಂಬಿಸಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಅಂತ. ಮತ್ತೆ ಪುನಃ ದೇವತೆಗಳು ಬ್ರಹ್ಮದೇವರಲ್ಲಿ ಹೋಗಿ ಕೇಳಿದಾಗ ಮುಂದೆ ಭಗೀರಥನು
ಈ ಸಮುದ್ರವನ್ನು ತುಂಬಿಸಲಿಕ್ಕೆ ತಮ್ಮ ಜ್ಞಾತಿಗಳನ್ನು ಉದ್ಧರಿಸುವಂತಹ ಸಂದರ್ಭದಲ್ಲಿ ಅದು ಸಾಧ್ಯವಾಗುತ್ತದೆ ಎಂದು ಕೇಳಿದ ಮೇರೆಗೆ ಅಲ್ಲಿ ಮುಂದೆ ಆ ಭಗೀರಥನು ತನ್ನ ಜ್ಞಾತಿಗಳನ್ನು ಉದ್ಧರಿಸುವುದಕ್ಕಾಗಿ ದೇವಲೋಕದಲ್ಲಿದ್ದಂತಹ ಗಂಗೆಯನ್ನು ಭೂಮಿಗೆ ತರಿಸಿ ಅಲ್ಲಿ ಸಮುದ್ರ ಏನು ಬತ್ತಿದ್ದಂತಹ ಶುಷ್ಕಗೊಂಡಂತಹ ಸಮುದ್ರವನ್ನು ತುಂಬಿಸಿದ್ದು ಮಾತ್ರವಲ್ಲದೆ ಮುಂದೆ ಆತನ ಜ್ಞಾತಿಗಳನ್ನು ಕೂಡ ಆತ ಉದ್ಧರಿಸಿದ ಎಂಬ ಕಥೆಯು ಬಹಳ ವಿಶೇಷವಾದದ್ದಿದೆ ಬಹಳ ವಿಸ್ತಾರವೂ ಕೂಡ ಅದು ಆಗಿದ್ದಿದೆ ಇಂದು ಕೂಡ ಅಕ್ಷಯ ತೃತೀಯದಂದು ಆ ಗಂಗೆಯು ಭೂಮಿಗೆ ಬಂದಂತಹ ದಿನ ಆಗಿರುತ್ತದೆ ಸಮುದ್ರವು ಮತ್ತೆ ಪುನಃ ತುಂಬಿರುವಂತಹ ವಿಶೇಷ ದಿನವು ಇದಾಗಿರುತ್ತದೆ ಹಾಗಾಗಿ ಆ ಗಂಗಾ ಮಾತೆಯನ್ನು ನಾವು ನೆನೆಸುವುದರಿಂದ ಅಥವಾ ಗಂಗಾ ಮಾತೆಯಲ್ಲಿ ಸ್ನಾನ ಮಾಡುವುದರಿಂದ ಪಿತೃಗಳಿಗೆ ತರ್ಪಣ ಕೊಡುವುದರಿಂದ ವಿಶೇಷವಾದಂಥ ಫಲವನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಉಂಟು ಅಕ್ಷಯ ತೃತೀಯ ಒಂದು ಇನ್ನು ಹೆಚ್ಚಿನದಾದಂತಹ ಪ್ರಯೋಜನವನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಉಂಟು ಇನ್ನು ಮತ್ತೊಂದು ವಿಶೇಷ ಅಂದರೆ ಅಕ್ಷಯ ತೃತೀಯ ಅಂತ ಹೇಳುವಂಥದ್ದು ಪಾಂಡವರು ವನವಾಸವನ್ನು ಅನುಭವಿಸುತ್ತಿದ್ದಂಥ ಸಂದರ್ಭ ಆಗ ಶ್ರೀಕೃಷ್ಣ ಪರಮಾತ್ಮ ಪಾಂಡವರನ್ನು ಕಾಣಲಿಕ್ಕೆ ಬರ್ತಾನೆ ಯಾಕಂದರೆ ಕೃಷ್ಣನಿಗೆ ಪಾಂಡವರಂದರೆ ಒಂದು ಪ್ರಾಣಕ್ಕೆ ಸಮ ಮಮ ಪ್ರಾಣಾಹಿ ಪಾಂಡವ ಅಂತ ಹೇಳಿ ಅಲ್ಲಿ ಮಾತನ್ನು ಕೊಟ್ಟಿದ್ದ ಪಾಂಡವರು ನನ್ನ ಪ್ರಾಣ ಇದ್ದಂತೆ ಅವರನ್ನು ನಾನು ರಕ್ಷಿಸುತ್ತೇನೆಂದು ಇಂತಹ ಪಾಂಡವರು ಕಾಡಿಗೆ ಹೋಗಿ ಪಡಬಾರದಂಥ ಕಷ್ಟವನ್ನು ಪಡುತ್ತಿರುವಂಥ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ದುಃಖದಿಂದಲೇ ಪಾಂಡವರನ್ನು ಸಂತೈಸಲಿಕ್ಕೆ ಬರುವಂಥ ಸಂದರ್ಭ ಹೀಗೆ ಸಂತೈಸಿ ಹೋದ ನಂತರ ಅಲ್ಲಿ ಕೃಷ್ಣನು ಕೆಲವು ಸೂಚನೆಯನ್ನು ಕೊಟ್ಟಿರ್ತಾನೆ ನೀವು ಏನಾದರೂ ಮಾಡಿ ನೀವು ಇಲ್ಲಿ ಅಕ್ಷಯವಾದಂಥ ಪಾತ್ರೆಯನ್ನು ಪಡ್ಕೊಳ್ಳಿ ಇದರಿಂದ ನಿಮಗೆ ಪ್ರಯೋಜನ ಆಗ್ತದೆ ಅಂತ ಕೃಷ್ಣನು ಅತ್ತ ಹೊರಟು ಹೋದ ಮೇಲೆ ಅಲ್ಲಿ ಕುಲಪುರೋಹಿತರಾದಂಥ ದೌಮ್ಯರನ್ನು ಧರ್ಮರಾಜ ತನ್ನ ಬಳಿಗೆ ಕರೆಯಿಸಿಕೊಂಡು ಅಲ್ಲಿ ಅವರಲ್ಲಿ ಪ್ರಶ್ನೆ ಮಾಡ್ತಾನೆ ಕೃಷ್ಣ ಏನೋ ಸೂಚನೆ ಕೊಟ್ಟಿದ್ದಾನೆ ಹಾಗಾದರೆ ಅದನ್ನು ಸಂಗ್ರಹಿಸುವ ಬಗ್ಗೆ ಹೇಗೆ ಅದಂತಹ ಉಪಾಯವೇನು ಎಂಬುದನ್ನು ಕೇಳಲು ದೌಮ್ಯರು ತಮ್ಮ ಯೋಗದಿಂದ ಆ ಯೋಗ ಬಲದಿಂದ ಧ್ಯಾನಾಸಕ್ತರಾಗಿ ಅವರು ಕಂಡುಕೊಂಡಂಥ ಸತ್ಯವನ್ನು ಅಲ್ಲಿ ಧರ್ಮರಾಜನಿಗೆ ಹೇಳುವುದು ಧರ್ಮರಾಜ ನೀನು ತದೇಕ ಚಿತ್ತದಿಂದ ಶುದ್ಧಾತ್ಮನಾಗಿ ತ್ರಿಕರ್ಣಪೂರ್ವಕವಾಗಿ ಆ ಸೂರ್ಯದೇವನನ್ನು ನೀನು ಆರಾಧಿಸಿದರೆ ಅವನನ್ನು ಸ್ತುತಿಸಿದರೆ ಆತನೇನಾದರೂ ಪ್ರಸನ್ನಗೊಂಡು ನಿನಗೆ ಅನುಗ್ರಹಿಸುತ್ತಂತಾದರೆ ಮುಂದೆ ನಿನಗೆ ಬಹಳ ಇದರಿಂದ ಪ್ರಯೋಜನ ಉಂಟು ಅಂತ ಹಾಗಾದರೆ ನಾವು ಇಲ್ಲಿ ಆಲೋಚನೆ ಮಾಡಬೇಕು ಧರ್ಮರಾಜನಿಗೆ ಯಾಕೆ ಅಂತಹ ಅಕ್ಷಯ ಪಾತ್ರೆಗಳು ಬೇಕಾದಿತ್ತು ಅಂದರೆ ಧರ್ಮರಾಜ ಕಾಡಿಗೆ ಬರುವಂಥ ಸಂದರ್ಭದಲ್ಲಿ ಆತ ಒಬ್ಬಂಟಿಯಾಗಿ ಬರಲಿಲ್ಲ ತನ್ನ ಅನುಜರೊಡನೆ ತನ್ನ ಮಡದಿಯೊಡನೆ ಮಾತ್ರ ಬಂದದ್ದಲ್ಲ ಹಾಗಾದರೆ ಆತನ ಜೊತೆಯಲ್ಲಿ ಸಹಸ್ರಾರು ಬ್ರಾಹ್ಮಣರು ಕೂಡ ಬಂದಿದ್ದರು ಧರ್ಮರಾಜ ಎಷ್ಟೇ ಬೇಡಿಕೊಂಡರೂ ಕೂಡ ಅವರು ಮರಳಲಿಕ್ಕೆ ಕೇಳಲಿಲ್ಲ ನೀನು ಎಲ್ಲಿ ಇರುತ್ತೀಯೋ ನಿನ್ನ ಜೊತೆಯಲ್ಲೇ ನಾವಿರ್ತೇವೆ ನೀವು ಪಡುವಂಥ ಕಷ್ಟವನ್ನು ನಾನು ಪಡ್ತೇವೆ ಆದರೆ ಬ್ರಾಹ್ಮಣರಿಗೆ ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ ಅಥವಾ ಯಾವುದೇ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಶಕ್ತಿ ಬ್ರಾಹ್ಮಣರಿಗೆ ಇರಲಿಲ್ಲ ಹಾಗಾದರೆ ಬ್ರಾಹ್ಮಣರು ಮಾಡುವಂಥದ್ದೇನು ಮೂರು ಹೊತ್ತು ಜಪ ತಪಗಳನ್ನು ಯಜ್ಞ ಯಾಗಾದಿಗಳನ್ನು ಮಾಡುವಂಥದ್ದು ಮಾತ್ರ ಅವರಿಗೆ ಗೊತ್ತಿತ್ತೇ ಹೊರತು ಹೊಟ್ಟೆಗೆ ಬೇಕಾದಂಥ ಹಿಟ್ಟನ್ನು ಸಂಪಾದಿಸುವಂಥ ವಿದ್ಯೆ ಅವರಲ್ಲಿರಲಿಲ್ಲ ಇದರಿಂದ ಚಿಂತಿತನಾದಂತಹ ಧರ್ಮರಾಜ ಅಲ್ಲಿ ಅಕ್ಷಯ ಪಾತ್ರೆಯನ್ನು ಪಡೆಕೊಂಡರೆ ಬ್ರಾಹ್ಮಣರಿಗೆ ಭೋಜನದ ವ್ಯವಸ್ಥೆಯನ್ನು ಮಾಡಬಹುದು ಎಂಬ ಉದ್ದೇಶದಿಂದ ದೌಮ್ಯರನ್ನು ಕೇಳಿದಾಗ ನೀನು ಸೂರ್ಯನ ಅಷ್ಟೋತ್ತರ ಶತನಾಮಾವಳಿಯನ್ನು ನೀನು ಸ್ತುತಿಸಿ ಭಕ್ತಿಗಿಂದ ಭಗವಂತನನ್ನು ಪ್ರಾರ್ಥಿಸಿದರೆ ಯಾಕಂದರೆ ನಮಗೆ ಕಣ್ಣಿಗೆ ಕಾಣುವ ದೇವರು ಅಂದರೆ ಸೂರ್ಯ ಚಂದ್ರ ಅಗ್ನಿ ವಾಯು ಇವರೆಲ್ಲರೂ ಕೂಡ ನಮಗೆ ಕಣ್ಣಿಗೆ ಕಾಣುವಂತಹ ದೇವರು ಅವರನ್ನು ನೀನೇನಾದರೂ ಪ್ರಾರ್ಥನೆ ಮಾಡಿತು ಅಂತಾದರೆ ನಿನಗೆ ಒಳಿತಾಗುತ್ತದೆ ಎಂಬ ಮಾತನ್ನು ಅಲ್ಲಿ ಹೇಳಲು ಅಲ್ಲಿ ಪ್ರಾರ್ಥಿಸಲಾಗಿ ಅಲ್ಲಿ ಸೂರ್ಯದೇವನು ಅನುಗ್ರಹಿಸಿ ಅಲ್ಲಿ ಅಕ್ಷಯ ಪಾತ್ರೆಯನ್ನು ಕೊಟ್ಟ ದಿನವೂ ಕೂಡ ಇದು ಅಕ್ಷಯ ತೃತೀಯವೇ ಆಗಿರುತ್ತದೆ ಇನ್ನು ಅದು ದ್ವಾಪರ ಯುಗದಲ್ಲಿ ಆಯಿತು ಇನ್ನು ಈಚಿನ ಈ ಯುಗದಲ್ಲಿ ಅಕ್ಷಯ ತೃತೀಯದ ಮಹತ್ವ ಏನು ಎಂಬುದನ್ನು ನಾವು ತಿಳಿದುಕೊಳ್ಳುವುದಾದರೆ ಶಂಕರಾಚಾರ್ಯರು ಬಹಳ ವಿಶೇಷವಾಗಿ ಇಲ್ಲಿ ಧರ್ಮ ಪ್ರಸಾರವನ್ನು ಮಾಡಿದವರು ಯಾಕಂದರೆ ಧರ್ಮದ ಅವನತಿಯಾದಂಥ ಸಂದರ್ಭದಲ್ಲಿ ಶಂಕರ ಭಗವತ್ಪಾದರು ಅನೇಕ ಮಠಗಳನ್ನು ಸ್ಥಾಪಿಸಿ ಈ ಧರ್ಮವನ್ನು ಮತ್ತೆ ಪ್ರತಿಷ್ಠಾಪನೆ ಮಾಡಿದರು ಎಂಬಂಥ ಕೀರ್ತಿಯನ್ನು ಪಡೆದಿದ್ದರು ಬಾಲ ಶಂಕರಾಚಾರ್ಯರು ಭಿಕ್ಷೆಯನ್ನು ಎತ್ತಿರುವಂಥ ಸಂದರ್ಭದಲ್ಲಿ ಅವರು ಒಂದು ದಿನ ಒಂದು ಮನೆಯಲ್ಲಿ ಭಿಕ್ಷೆಯನ್ನೆತ್ತಿದರೆ ಮತ್ತೆ ಯಾವತ್ತೂ ಆ ಮನೆಯಲ್ಲಿ ಭಿಕ್ಷೆ ಎತ್ತುತ್ತಿರಲಿಲ್ಲ ಹೀಗಿರುವಂಥ ಸಂದರ್ಭದಲ್ಲಿ ಅವರು ಭಿಕ್ಷೆಯನ್ನು ಎತ್ತಲಿಕ್ಕೆ ಬಹಳಷ್ಟು ದೂರ ಹೋಗಬೇಕಾಗಿತ್ತು ಹೀಗೆ ಹೋದಂತಹ ಸಂದರ್ಭದಲ್ಲಿ ಒಂದು ಮನೆಯಲ್ಲಿ ನಿಂತು
ಭವತಿ ಭಿಕ್ಷಾಂ ದೇಹಿ ಅಂತ ಅಲ್ಲಿ ಬೇಡಲು ಅಲ್ಲಿದ್ದಂತಹ ಮನೆ ಆಕೆ ಬಾಗಿಲ ಮರೆಯಲ್ಲಿ ನಿಂತು ನೋಡ್ತಾಳೆ. ಬಹಳ ತೇಜಸ್ವಿ ಪೂರ್ಣವಾದಂತಹ ಒಬ್ಬ ವಟು ಭಿಕ್ಷೆಯನ್ನು ಅಪೇಕ್ಷಿಸಿ ತನ್ನ ಮನೆಯ ಮುಂದೆ ಬಂದಿದ್ದಾನೆ ಎಂಬುದನ್ನು ಅರಿತು ನೋಡ್ತಾಳೆ. ಆದರೆ ಮನೆಯಲ್ಲಿ ಏನೂ ಇಲ್ಲ. ಅವರೇ ಭಿಕ್ಷಾನ್ನವನ್ನು ಗೆತ್ತಿ ದಿನವನ್ನು ತೆಗೆಯುವಂಥ ಪರಿಸ್ಥಿತಿ ಅವರು ಇದ್ದಾಗ ಒಂದು ಹೊತ್ತು ಊಟಕ್ಕೂ ಗತಿ ಇಲ್ಲದಂತಹ ನಾನು ಏನು ಈ ವಟುವಿಗೆ ಭಿಕ್ಷೆಯನ್ನಿಡಬಹುದು ಎಂಬಂಥ ಚಿಂತೆಯಲ್ಲಿದ್ದಂಥ ಸಂದರ್ಭದಲ್ಲಿ ಆ ವಟುವಿನ ತೇಜಸ್ಸು ಓಜಸ್ಸನ್ನು ಕಂಡು ಏನಾದರೂ ಕೊಡಬೇಕು ಎಂಬುದಾಗಿ ಚಿಂತಿಸಿ ಮನೆಯೊಳಗೆ ಹೋಗಿ ಅವರು ನಿತ್ಯ ಅಗ್ನಿಹೋತ್ರಿ ಆದ್ದರಿಂದ ಆ ಅಗ್ನಿಗೆ ಒಂದು ಸುತ್ತು ಪ್ರದಕ್ಷಿಣೆಯನ್ನು ಮಾಡಿ ಅಲ್ಲಿ ಬೇಡಿಕೊಳ್ತಾಳೆ. ಏನು ಬೇಡಿಕೊಳ್ತಾಳೆ? ಇಂದು ನನ್ನ ಮಾನ ಮತ್ತು ನನ್ನ ಮನೆಯ ಘನತೆಯನ್ನು ನೀನು ಉಳಿಸಿಕೊಡಬೇಕು, ಏನಾದರೂ ಆ ವಟುವಿಗೆ ಸಿಗುವಂಥದ್ದು ಆಗಬೇಕು ಅಂತ ಅಲ್ಲಿ ಬೇಡಿಕೊಂಡು ಅಲ್ಲಿ ಮನೆಯಲ್ಲಿ ಹುಡುಕುತ್ತಿರುವಂಥ ಸಂದರ್ಭದಲ್ಲಿ ಕೆಲವು ಒಣಗಿದ ನೆಲ್ಲಿಕಾಯಿ ಸಿಕ್ಕಿತಂತೆ. ಆ ಸಿಕ್ಕಿದ ನೆಲ್ಲಿಕಾಯಿಯನ್ನೇ ಬಾಲ ವಟುವಿಗೆ ಹೋಗಿ ಅರ್ಪಿಸುತ್ತಾ ಆತನ ಭಿಕ್ಷಾಪಾತ್ರೆಗೆ ಅದನ್ನು ಹಾಕುತ್ತಿರುವ ಸಂದರ್ಭದಲ್ಲಿ ಗೊತ್ತಿಲ್ಲದೆ ಆಕೆಗೆ ದುಃಖ ಉಮ್ಮಳಿಸಿ ಬಂತು. ತನ್ನ ದಯನೀಯವಾದಂಥ ಸ್ಥಿತಿಯನ್ನು ವಟುವಿನೊಂದಿಗೆ ಕೇಳಿಕೊಂಡು ಆಕೆಯ ಕಣ್ಣಿನಲ್ಲಿ ಅಶ್ರುಧಾರೆ ಅಂತ ಹೇಳುವಂಥದ್ದು ಬರ್ತದಂತೆ. ಇದನ್ನು ಗಮನಿಸಿದಂತಹ ಆ ಬಾಲಶಂಕರ ಅಲ್ಲಿ ಆಕೆಗೆ ಅಭಯವನ್ನಿತ್ತು. ಮನುಷ್ಯನಿಗೆ ಕಷ್ಟ ದುಃಖ ಇವೆಲ್ಲವೂ ಕೂಡ ಅದು ಬರುತ್ತದೆ ಹೋಗುತ್ತದೆ. ಈ ಸುಖ ಸಂಪತ್ತು ಅಂತ ಹೇಳುವಂಥದ್ದು ಕೂಡ ಅದು ನಿತ್ತ ನೀರಾಗುವುದಿಲ್ಲ, ನೀರಿನ ಮೇಲಿನ ಗುಳ್ಳೆ ಹಾಗೆ. ಆದ್ದರಿಂದ ನೀನು ಚಿಂತಿಸುವುದು ಬೇಡ. ಯಾರಲ್ಲಾದರೂ ಸಂಪಾದನೆ ಉಂಟುಂತಾದರೆ, ಸಂಪತ್ತು ಉಂಟುಂತಾದರೆ ಅದನ್ನು ಇನ್ನೊಬ್ಬರ ಒಳಿತಿಗಾಗಿ ಇನ್ನೊಬ್ಬರ ಕಷ್ಟಕ್ಕಾಗಿ ಉಪಯೋಗಿಸಬೇಕು. ಅಂತಹ ಸಂಪತ್ತು ಶಾಶ್ವತವಾದಂತಹ ಫಲವನ್ನು ನೀಡುತ್ತದೆ. ಆದ್ದರಿಂದ ನೀನು ಧೃತಿ ಕೆಡುವುದು ಬೇಡ. ಆ ಜಗನ್ಮಾತೆಯಾದಂತಹ ದೇವಿಯನ್ನು ನೀನು ಮನಸ್ಸಿನಲ್ಲಿ ಪ್ರಾರ್ಥಿಸು. ನಾನು ಕೂಡ ಆ ದೇವಿಯನ್ನು ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸುತ್ತಾ ಒಂದು ಶ್ಲೋಕವನ್ನು ಹೇಳುತ್ತೇನೆ. ಇದರಿಂದ ಮುಂದೆ ನಿನಗೆ ಒಳಿತಾಗುವುದು ಎಂಬುದಾಗಿ ಅಲ್ಲಿ ಕನಕದಾರ ಸ್ತೋತ್ರವನ್ನು ಅಲ್ಲಿ ಬಾಲ ಭಗವತ್ಪಾದ ಶಂಕರಾಚಾರ್ಯರು ಅಲ್ಲಿ ಹೇಳುವಂಥದ್ದು. ಅದು ಏನಂದರೆ, ಅಗಂ ಹರೇ ಪುಲಕಭೂಷಣಮಾಶ್ರಯಂತಿ ಭೃಂಗಾಂಗನೇವ ಮುಕುಲಾಭರಣಂ ತಮೂಲಂ ಅಂಗೀಕೃತ ಅಖಿಲ ವಿಭೂತಿರ ಪಾಂಗಲೀಲ ಮಾಂಗಲ್ಯದಾಸ್ತು ಮಮ ಮಂಗಲ ದೇವತಾಯಾಹ ಅಂತೆ. ಇಂತಹ 21 ಶ್ಲೋಕಗಳನ್ನು ಪರಮ ಭಕ್ತಿಯಿಂದ ದೇವಿಯ ಕುರಿತು ಅಲ್ಲಿ ಸ್ತುತಿಸ್ತಾರೆ, ಹೇಳ್ತಾರೆ. ಹೀಗೆ ಹೇಳುತ್ತಿರುವಂತಹ ಸಂದರ್ಭದಲ್ಲಿ ಆ ಮನೆಯಾಕೆ ಕೊಟ್ಟಂತಹ ಒಣಗಿದ ನೆಲ್ಲಿಕಾಯಿ ಬಂಗಾರದ ನೆಲ್ಲಿಕಾಯಿ ಆಗಿ ಅಲ್ಲಿ ಮಳೆಯ ರೂಪದಲ್ಲಿ ಅಲ್ಲಿ ಬಿದ್ದು ಬಿಟ್ಟಿತಂತೆ. ಅಂದರೆ ಈ ಕನಕದಾರ ಸ್ತೋತ್ರದಿಂದ, ಅಂದರೆ ಆ ನೆಲ್ಲಿಕಾಯಿಯ ಮೂಲಕ ಅಲ್ಲಿ ಬಂಗಾರದ ಮಳೆಯೇ ಗರಿಯಿತು ಎಂಬುದು ಅದು ಇತಿಹಾಸ. ಹಾಗಾಗಿ ಈ ಶ್ಲೋಕಕ್ಕೆ ಆ ಭಕ್ತಿಗೆ ಅಂತಹ ಫಲವನ್ನು ಇತ್ತದ್ದು ಅದು ಅಕ್ಷಯ ತೃತೀಯದಂದು. ಬಂಗಾರದ ಮಳೆಯೇ ಗರಿಯಿತು ಅಂತಾದರೆ ಅದರಿಂದಲೇ ಈಗಲೂ ಜನರು ಆ ದಿನ ಬಂಗಾರವನ್ನು ಕೊಳ್ಳಿಕ್ಕೆ, ಅದನ್ನು ಪಡ್ಕೊಳ್ಳಿಕ್ಕೆ ಹೆಚ್ಚಿನದಾದಂತಹ ಉತ್ಸುಕತೆಯನ್ನು ತೋರುವಂಥದ್ದು ಇದು. ಮುಖ್ಯವಾಗಿ ಈ ಅಕ್ಷಯ ತೃತೀಯದಂದು ನಡೆದಂತಹ ವಿಶೇಷ ಘಟನೆ ಮತ್ತು ವಿಶೇಷ. ಹಾಗಾಗಿ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದ್ದು ಕೇವಲ ಬಂಗಾರ ಕೊಳ್ಳುವುದರಲ್ಲಿ ಅಲ್ಲ, ಯಾವ ಮನುಷ್ಯನು ಅಕ್ಷಯ ತೃತೀಯದಂದು ವಿಶೇಷವಾದಂಥ ಪುಣ್ಯ ಕಾರ್ಯಗಳನ್ನು ಮಾಡ್ತಾನೋ ಅದು ಅಕ್ಷಯವಾಗಿ ಆತನಿಗೆ ಮುಂದೆ ಸುಕೃತಿಯನ್ನು ನೀಡುತ್ತದೆ, ಹೆಚ್ಚಿನದಾದ ಫಲವನ್ನು ನೀಡುತ್ತದೆ. ಈ ಜನ್ಮದಲ್ಲೂ ಮುಂದಿನ ಜನ್ಮದಲ್ಲೂ ಆತ ಸುಕೃತಿಯನ್ನು ಹೊಂದುತ್ತಾನೆ ಎಂಬ ಮಾತನ್ನು ಹೇಳುತ್ತಾ ಈ ಪ್ರವಚನವನ್ನು ಕೇಳಿದಂಥ ನಿಮಗೆಲ್ಲರಿಗೂ ಕೂಡ ಆ ಭಗವಂತ ಆಯುರಾರೋಗ್ಯ ಐಶ್ವರ್ಯ ಮುಖ್ಯವಾಗಿ ಸಂಪತ್ತು ಮನಸ್ಸಿಗೆ ನೆಮ್ಮದಿಯನ್ನು ಕರುಣಿಸಲಿ ಎಂಬುದಾಗಿ ಆ ಭಗವಂತನನ್ನು ಪ್ರಾರ್ಥಿಸಿಕೊಳ್ಳುತ್ತಾ ಈ ವಿಚಾರವನ್ನು ಮುಗಿಸ್ತಾ ಇದ್ದೇನೆ. ಓಂ ತತ್ಸತ್. Yeah.